हेलो ब्यूटीफुल डिवाइन सोल, वेलकम टू सिल्वर लाइन। इतू टाइमलेस रीडिंग फुल मून एनर्जी 5/4/2023 चैत्र मासद हुण्णिमे। सो नन्न सब्सक्राइबर गे सब्सक्राइबर लाइक एंड कमेंट माडिदरे स्पेशल थैंक यू। ಏನಂತ ಹೇಳಿದರೆ ನಮ್ಮ ಸಬ್ಸ್ಕ್ರೈಬರ್ ಲೈಫಲ್ಲಿ ಒಂದು ಹೊಸ ಜೀವನ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಬರ್ತಾ ಇದೆ. ಸೊ ಯಾರೆಲ್ಲ ಬದಲಾವಣೆ ಹೊಸ್ತಲ್ಲಿದ್ದೀರಾ, ನಿಮಗೆಲ್ರಿಗೂ ಆ ಯೂನಿವರ್ಸ್ ಒಳ್ಳೇದು ಮಾಡಲಿ, ಮುಂದೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ನಾನು ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೊ ಎಲ್ರಿಗೂ ನಿಮ್ಮ ಭವಿಷ್ಯ ಮುಂದೆ ಚೆನ್ನಾಗಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಸೊ ತುಂಬ ಚೇಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಇವತ್ತು. ಇದು ಯಾವಾಗ ನೋಡಿದ್ರು ನಿಮಗೆ ರೆಸೊನೇಟ್ ಆಗ್ತದೆ, ಟೈಮ್ಲೆಸ್ ರೀಡಿಂಗ್. ಸೊ ಈ ನಿಮಗೆ ಫುಲ್ ಮೂನ್ ಎನರ್ಜಿ ಮೇಜರ್ ಅರ್ಕಾನದಿಂದ ಒಂದು ಕಾರ್ಡ್ ತೆಗಿತಿದ್ದೇನೆ. ಫುಲ್ ಮೂನ್ ಎನರ್ಜಿಯಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತೇಳಿ. ವಾವ್, ದ ಹೇರೋಫೆಂಟ್ ಬಂದಿದೆ. ದಿ ಸನ್, ನೀವು ಇಲ್ಲಿ ನೋಡ್ತಿರ್ಬೋದು, ಇಡೀ ಟ್ಯಾರೋಟೆಕ್ಕಲ್ಲಿ ದ ಗುಡ್ ಕಾರ್ಡ್ ಅಂದರೆ ದಿ ಸನ್ ಕಾರ್ಡ್. ಹೇರೋಫೆಂಟ್, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಇನ್ನೊಂದೆರಡು ಕಾರ್ಡ್ ತೆಗಿತೇನೆ. ಮೋಸ್ಟ್ಲಿ ಇಲ್ಲಿ ಏನಂತ ಹೇಳಿದರೆ ಫ್ರೆಂಡ್ಸ್, ಇನ್ ಫುಲ್ ಮೂನ್ ನಂತರ ಚೇಂಜ್, ಪ್ಯೂರಿಟಿ, ಬಾಟಮ್ ಆಫ್ ದ ಡಿಕ್ ಡಿಸರ್ನ್ಮೆಂಟ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನಿಮ್ಮಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ ಅಂದರೆ ಬದಲಾವಣೆ ಬರುವಂಥ ಟೈಮ್, ಇಲ್ಲಿ ಚೇಂಜ್ ಬರ್ತಾ ಇದೆ ಅಂದರೆ ನೀವು ಏನು ಚೇಂಜ್ ಬರ್ತಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹೇಗಂತ ಹೇಳಿದರೆ, ಮೋಸ್ಟ್ಲಿ ಈಗ ನೀವು ತುಂಬ ಸ್ಟಕ್ ಎನರ್ಜಿಯಲ್ಲಿರ್ಬೋದು, ಅಥವಾ ಅಂದರೆ ರೆಸಿಸ್ಟ್ ಮಾಡ್ತಾ ಇರ್ಬೋದು, ಈ ಚೇಂಜಸ್ ಬಂದರೆ ನನಗೆ ಏನು ಮುಂದೆ ಸಮಸ್ಯೆ ಆಗ್ತದೇನೋ ಅಂತೇಳಿ. ಸೊ ಈ ಹಿಂದೆ ಇದ್ದ ಎನರ್ಜಿ ಹೋಗಿ ಮುಂದೆ ನಿಮ್ಮಲ್ಲಿ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಬರ್ತಾ ಇದೆ ಅಂದರೆ ನಿಮಗೊಂದು ಎನ್ಲೈಟನ್ಮೆಂಟ್, ಯೂನಿವರ್ಸ್ ಒಂದು ಎನ್ಲೈಟ್ಮೆಂಟ್ ಕೊಡ್ತಿದ್ದಾರೆ. ಇಲ್ಲೂ ಹ್ಯಾಂಗ್ಡ್ ಮೇಲೆ ಬಂದಿದೆ, ಇಲ್ಲೂ ನೋಡಿ ಇಲ್ಲಿ ಸನ್ ಕಾರ್ಡ್ ಬಂದಿದೆ ಮೇಜರ್, ಇಲ್ಲಿ ಹೆರೋಫೆಂಟ್ ಬಂದಿದೆ, ಎಲ್ಲ ಕಡೆ ರೌಂಡು. ಸೊ ನೋಡ್ತಿರ್ಬೋದು ಎಲ್ಲ ಕಡೆ ಫ್ಲೇಮ್ ಇದೆ. ಫ್ಲೇಮ್ ಅಂದರೆ ಇದು ಸ್ಪಿರಿಚುವಲ್ ಅವೇಕನಿಂಗ್. ಸೊ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ಚೇಂಜ್ ಬಂದರೆ ಆ ಚೇಂಜನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಪ್ಯೂರಿಟಿಯಲ್ಲಿರಿ. ಪ್ಯೂರಿಟಿ ಅಂತ ಹೇಳಿದರೆ ಅಂದರೆ ಎಲ್ಲದರಲ್ಲೂ ನೀವು ಪರ್ಫೆಕ್ಟ್ ಆಗಿರಬೇಕಂತ ಹುಡುಕಬೇಡಿ. ಯಾರೂ ಪರ್ಫೆಕ್ಟ್ ಇಲ್ಲ ಈ ಪ್ರಪಂಚದಲ್ಲಿ. ಸೊ ಪ್ಯೂರಿಟಿ ಅಂತ ಏನಂತ ಹೇಳಿದರೆ ಹಾರ್ಮ್ಫುಲ್ಲಿಂದ ಫ್ರೀ ಆಗಿರಿ ಅಂತೇಳಿ. ಫ್ರೀ ಫ್ರಮ್ ಹಾರ್ಮ್ಫುಲ್. ನಿಮಗೇನು ಕೆಟ್ಟದ್ದು ಮಾಡ್ತೋ ಅದರಿಂದ ನೀವು ದೂರ ಇರಿ ಅಂತ ಹೇಳ್ತಿದ್ದಾರೆ. ಇನ್ನು ಬೇರೆದರಲ್ಲಿ ಇನ್ನು ಯಾವುದರಲ್ಲೂ ನಾವು ಪ್ಯೂರಿಟಿಯನ್ನು ಹುಡುಕ್ಲಿಕ್ಕೆ ಹೋದರೆ ಪ್ಯೂರಿಟಿ ಸಿಗಲಿಕ್ಕಿಲ್ಲ. ಸೊ ಹಾರ್ಮ್ಫುಲ್ಲಿಂದ ಫ್ರೀ ಆಗಿರಿ, ನಿಮ್ಮನ್ನು ನೀವು ಪ್ಯೂರಿಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಬೇಕಿದ್ರೆ ತುಂಬ ಕೇರ್ಫುಲ್ಲಾಗಿ ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಗಂತೇಳಿದರೆ ಕೆಲವೊಮ್ಮೆ ತುಂಬ ಅಂದರೆ ತುಂಬ ಥಿಂಕ್ ಮಾಡಿ ವೈಸ್, ನೀವೀಗ ವೈಸ್ ಸೋಲ್ ಆಗ್ತಿದ್ದೀರಾ, ತುಂಬ ನೀವು ತುಂಬ ನಾಲೆಜಬಲ್ ಅಂದರೆ ಅಡ್ವೈಸೇಬಲ್ ವೈಸ್ ಸೋಲ್, ನೀವು ಮಾಸ್ಟರ್ ಸೋಲ್ ಇರ್ಬೋದು ಅಥವಾ ವೈಸ್ ಸೋಲ್ ಆಗ್ತಿದ್ದೀರಿ. ಈ ಹಿಂದೆ ನಿಮಗೆ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು, ಈಗ ನಿಮ್ಮ ಸ್ಪಿರಿಚುವಲ್ ಅವೇಕನಿಂಗ್ ಅಂದರೆ ವೈಸ್ ಸೋಲ್ ಆಗ್ತದೆ. ಸೊ ಚೇಂಜನ್ನು ಎಕ್ಸೆಪ್ಟ್ ಮಾಡುವಾಗ ಕೇರ್ಫುಲ್ಲಾಗಿ ಜಡ್ಜ್ ಮಾಡಿ ಅದು ಮುಂದೆ ನಿಮಗದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೂ ಅದು ಏನಂತ ಹೇಳಿದರೆ ಮುಂದೆ ನಿಮ್ಗೆ ಅದನ್ನು ನೀವು ಕರೆಕ್ಟಾಗಿ ಅಂದರೆ ಅನಲೈಸ್ ಮಾಡಿ ಅದು ಏನು ಅಂತೇಳಿ ನೀವು ಸ್ಟೆಪ್ ತಗೊಳ್ಳೋ ಮೊದಲು ಆ ಚೇಂಜಸ್ಸನ್ನು ಅನಲೈಸ್ ಮಾಡಿ ಸ್ಟೆಪ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಏನು ಚೇಂಜಸ್ ಬಂತು ಅಂತೇಳಿ ಸಡನ್ ಎಕ್ಸೆಪ್ಟ್ ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಇಲ್ಲಿ ಹೆರೋಫೆಂಟ್ ಕಾರ್ಡ್ ಬಂದಿದೆ, ಅದು ಹೇಳ್ತಿದೆ ನಿಮಗೆ ಏನೂ ನಿಮಗೆ ಚೇಂಜಸ್ ಬಂದ್ರೂ ನೀವು ಯಾವುದನ್ನು ಎಕ್ಸೆಪ್ಟ್ ಮಾಡಬೇಕು, ಬಿಡಬೇಕು, ಡಿಸಿಷನ್ ತಗೊಳ್ಬೇಕು ಅನ್ನೋದು ಆ ನಿಮ್ಮ ಆ ಜಾಣ್ಮೆ ಆ ಬುದ್ಧಿ ನಿಮಗೆ ಇದೆ. ಸೊ ನೀವೀಗ ವೈಸ್ ಪರ್ಸನ್ ಆಗ್ತಿದ್ದೀರಿ. ಇಲ್ಲಿ ಮೋಸ್ಟ್ಲಿ ನೀವು ಗುರು ಇರ್ಬೋದು ಅಥವಾ ನಿಮಗೆ ಯಾರ ಕಡೆಯಿಂದಾದರೂ ಒಂದು ಮೆಂಟರ್ ಇದು ನಿಮಗೆ ಅದರ ಬಗ್ಗೆ ನಾಲೆಜ್ ಎಲ್ಲ ಕೊಟ್ಟಿರ್ಬೋದು. ಸೊ ನಿಮ್ಮಲ್ಲೇ ನೀವೇ ಗುರು ಇರ್ಬೋದು. ಸೊ ನಿಮಗೆ ಆ ವೈಸ್ ಆ ಸ್ಪಿರಿಚುವಾಲಿಟಿ ಆ ವಿಸ್ಡಮ್ ನಿಮ್ಮಲ್ಲಿ ಇದೆ. ಸೊ ಅದನ್ನು ನೀವೀಗ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಕೇರ್ಫುಲ್ಲಾಗಿ ಸ್ಟೆಪ್ ತಗೊಳ್ಳಿ, ಚೇಂಜಸ್ ಬರ್ತಾ ಇದೆ, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅಂದರೆ ತುಂಬ ರಿಸ್ಕ್ ತಗೊಂಡು ನಿಮಗೆ ನೀವು ತೊಂದರೆ ಮಾಡ್ಕೋಬೇಡಿ, ಹಾರ್ಮ್ಫುಲ್ ಆಗಿರಬೇಡಿ. ನಿಮ್ಮಲ್ಲಿ ಈಗ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ. ಸೊ ತುಂಬ ವಿಸ್ಡಮ್ ಇದೆ ನಿಮ್ಮಲ್ಲಿ, ಆ ವಿಸ್ಡಮನ್ನು ಯೂಸ್ ಮಾಡಿ ಡಿಸಿಷನ್ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಸಕ್ಸಸ್, ಹ್ಯಾಪಿನೆಸ್ ಎಲ್ಲನೂ ಬರ್ತಾ ಇದೆ.
ಒಂದು ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತೇನೆ. ಏಟ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಇಲ್ಲಿ ತ್ರೀ ಆಫ್ ವ್ಯಾಂಡ್ಸ್, ಟೆನ್ ಆಫ್ ವ್ಯಾಂಡ್ಸ್. ಇಲ್ಲಿ ನೀವೊಂದು ಕಂಪ್ಲೀಷನ್ ಮಾಡ್ತೀರಿ, ನೀವು ಅಂದರೆ ನಿಮ್ಮದು ಸೋಲ್ ಪರ್ಪಸ್ ಕಡೆ ನೀವು ಹೋಗ್ತಿರ್ಬೋದು. ಅಂದರೆ ಹಿಂದಿಂದು ನಿಮ್ಮದು ತುಂಬಾ ಅಂದರೆ ಬ್ಯಾಗೇಜಸ್ ಅಂತ ಹೇಳಿದರೆ ಕೆಟ್ಟ ಕರ್ಮಗಳಿರ್ಬೋದು, ಅಥವಾ ತುಂಬ ನೀವು ಹೆವಿ ಅಂತ ಫೀಲ್ ಆಗ್ತಿರ್ಬೋದು, ಎಷ್ಟು ಬರ್ಡನ್ ತುಂಬ ಬರ್ಡನ್ ಅಂತ ಅನ್ನಿಸ್ತಿರ್ಬೋದು, ಅವೆಲ್ಲವನ್ನು ಒಂದು ಮುಗಿಸ್ತಿದ್ದೀರಿ. ನಿಮ್ಮದು ಕರ್ಮ ಒಂದು ಕ್ಲಿಯರ್ ಆಗ್ತಾ ಇದೆ. ನೀವೀಗ ಅಂದರೆ ಮುಂದೆ ಲೈಟ್ ಕಡೆ ನೋಡ್ತೀರಿ, ನಿಮ್ಮಲ್ಲಿ ಅವೇಕನಿಂಗ್ ಆಗ್ತಿದೆ, ಸ್ಪಿರಿಚುವಲ್ ಅವೇಕನಿಂಗ್, ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ವೈಟ್ ಕಲರ್ ಶೈನಿಂಗ್ ಇದೆ, ಇಲ್ಲೂ ಹೊಸ ಬೆಳಕಿದೆ, ಇಲ್ಲೂ ಹೊಸ ಬೆಳಕಿದೆ, ಇಲ್ಲಿ ಮಾತ್ರ ಇದು ದ ಎಂಡಿಂಗ್. ಸೊ ನಿಮ್ಮ ಜೀವನದಲ್ಲಿ ಒಂದು ಹೊಸದೇನೋ ಸ್ಟಾರ್ಟ್ ಆಗ್ತದೆ ಪವರ್ಫುಲ್ ಆಗಿ. ಸೊ ಇಲ್ಲಿ ಏನಂತ ಹೇಳಿದರೆ, ನಿಮಗೆ ಯೂನಿವರ್ಸ್ ಏನೋ ಒಂದು ಆಫರ್ ಮಾಡ್ತಿದ್ದಾರೆ ನಿಮಗೆ. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ನೀವು ಅಥವಾ ಯೂನಿವರ್ಸ್ ಜೊತೆ ನೀವು ಮಿಂಗಲ್ ಆಗ್ಬೋದು ಅಂತ ಅನಿಸ್ತದೆ. ಅಂದರೆ ಆ ಆಫರ್ ಜೊತೆ ನೀವು ಅಂದರೆ ಅಷ್ಟೇ ಫಾಸ್ಟಾಗಿ ನೀವು ಮುಂದೆ ಹೋಗ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅಷ್ಟೇ ಫಾಸ್ಟಾಗಿ ನೀವು ಮುಂದೆ ಹೋಗ್ತೀರಿ. ನಿಮಗೆ ಆಫರ್ ಬರ್ತಾ ಇದೆ, ಇಲ್ಲಿ ಚೇಂಜಸ್ ಬರ್ತಾ ಇದೆ. ಇನ್ನೊಂದು ಚೇಂಜಸ್. ಸೊ ಕೇರ್ಫುಲ್ ಆಗಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮುಂದೆ ನಿಮಗೆ ಸಕ್ಸಸ್, ಹ್ಯಾಪಿ, ಜಾಯ್ ಬರ್ತಾ ಇದೆ. ನಿಮಗೆ ಆ ವಿಸ್ಡಮ್, ಆ ನಾಲೆಜ್ ಯೂನಿವರ್ಸ್ ಕೊಟ್ಟಿದ್ದಾರೆ. ನೀವು ಡಿಸಿಷನ್ ತಗೊಳ್ಳುವಾಗ ಯಾವುದನ್ನು ಯಾವ ರೀತಿ ತಗೋಬೇಕು ಅನ್ನೋದು ನಿಮಗೆ ನಿಮಗೆ ಆ ಯೂನಿವರ್ಸ್ ಕೊಟ್ಟಿದ್ದಾರೆ. ಅಂದರೆ ಮೋಸ್ಟ್ಲಿ ಆ ಟೂಲ್ಸ್ ಮೆಟೀರಿಯಲ್ ನಿಮಗೆ ಕೊಟ್ಟಿರ್ಬೋದು ಯೂನಿವರ್ಸ್, ಯಾವ ರೀತಿ ನಾನು ಮುಂದೆ ಡಿಸಿಷನ್ ತಗೊಳ್ಬೇಕು ಅಂತೇಳಿ. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್. ಇಲ್ಲಿ ಇಲ್ಲೂ ಅದೇ ಬಂದಿದೆ, ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಮೋಸ್ಟ್ಲಿ ಕಮ್ಯುನಿಕೇಷನ್ ಇಸ್ ಕೀ, ಲಕ್ ಈಸ್ ಆನ್ ಯುವರ್ ಸೈಡ್. ನಿಮಗೆ ಈಗ ಲಕ್ ಬರ್ತಾ ಇದೆ, ಯೂನಿವರ್ಸ್ ಹೇಳ್ತಿದ್ದಾರೆ. ಕಮ್ಯುನಿಕೇಷನ್ ಇಸ್ ದ ಕೀ. ಮೋಸ್ಟ್ಲಿ ಅಂದರೆ ಕಮ್ಯುನಿಕೇಷನ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ನ್ಯೂ ಮೂನ್ ಬಂದಿದೆ, ಎರಡು ಫುಲ್ ಮೂನ್. ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್, ಅಂದರೆ ಒಮ್ಮೆಗೆ ಕನ್ಕ್ಲೂಷನ್ಗೆ ಬರಬೇಡಿ, ಕಮ್ಯುನಿಕೇಷನ್ ಮಾಡಿ ಅಂದರೆ ಮಾತಾಡಿ, ಸಡನ್ ಡಿಸಿಷನ್ಗೆ ಬರಬೇಡಿ. ಅಂದರೆ ತುಂಬ ನಿಮಗೆ ಕೆಲವೊಮ್ಮೆ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು, ಅಂದರೆ ಅಷ್ಟು ದೊಡ್ಡದು ನಾನು ಮಾಡಬೇಕಾ ಅಂತ ಅನಿಸ್ತಿರ್ಬೋದು. ತುಂಬ ಅಂದರೆ ನೀವು ನೋಡೋದು ಕಾಣೋದು ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕಂತೇಳಿದರೆ ದೊಡ್ಡ, ಆವಾಗ ನಿಮಗೆ ತುಂಬ ಹೆದರಿಕೆ ಆಗೋದು ಸಹಜ. ಸೊ ಅದರಿಂದ ನಿಮಗೆ ಮುಂದೆ ಒಳ್ಳೆಯದೇ ಆಗ್ತದೆ. ಕರೆಕ್ಟ್ ಕನ್ಕ್ಲೂಷನ್ಗೆ ಬರೋ ಮೊದಲು ಸರಿಯಾಗಿ ಮಾತಾಡಿ ನೀವು ಕನ್ಕ್ಲೂಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನಿಮಗೆ ಲಕ್ ನಿಮ್ಮ ಕಡೆ ಇದೆ, ಸೊ ಚೇಂಜ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ತುಂಬ ವೈಸ್ ಸೋಲ್, ನೀವು ಈಗ ವೈಸ್ ಸೋಲ್ ಆಗಿದ್ದೀರಿ. ಕರೆಕ್ಟ್ ನಿಮ್ಮ ನಾಲೆಜ್, ವಿಸ್ಡಮ್ ಯೂಸ್ ಮಾಡಿ ಡಿಸಿಷನ್ ತಗೊಳ್ಳಿ, ಸ್ಟೆಪ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ತುಂಬಾ ನೀವು ಮೋಸ್ಟ್ಲಿ ಮುಂದೆ ಅಡ್ವೆಂಚರ್ ಮಾಡಬೇಕಾಗ್ಬೋದು ನಿಮ್ಮ ಲೈಫಲ್ಲಿ, ಅಂದರೆ ರಿಸ್ಕ್ ತಗೊಳ್ಬೇಕಾಗ್ಬೋದು, ಅಥವಾ ಏನೇ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಕಷ್ಟ ಅಂತ ಅನಿಸ್ಬೋದು. ಸೊ ಆದರೂ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಕಷ್ಟ ಅಂತೇಳಿ ಬಿಟ್ಟು ಬಿಡಬೇಡಿ. ನಿಮಗೆ ಅದನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ, ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಚೇಂಜಸ್ಸನ್ನೇ ತರ್ತದೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ರಿಸ್ಕ್ ತಗೊಂಡು ಜಡ್ಜ್ ಮಾಡಿ ಕರೆಕ್ಟ್ ಡಿಸಿಷನ್ ತಗೊಂಡು ಮುಂದೆ ಹೆಜ್ಜೆ ಇಡಿ, ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಂಬ ಇದು ಅಪರ್ಚುನಿಟೀಸ್, ಹ್ಯಾಪಿನೆಸ್ ಎಲ್ಲನೂ ಬರ್ತಾ ಇದೆ. ಸೊ ಎಕ್ಸೆಪ್ಟ್ ದ ಚೇಂಜ್, ಟೇಕ್ ಡಿಸಿಷನ್, ವೈಸ್ ಡಿಸಿಷನ್ ಹೇಳ್ತಿದ್ದಾರೆ. ರಿಸ್ಕ್ ತಗೊಳ್ಳಿ, ಟೇಕ್ ರಿಸ್ಕ್ ಟೇಕ್ ವೈಸ್ ಡಿಸಿಷನ್ ಇಲ್ಲಿ. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.